times and I can't seem to find a light. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಹೌದು, ಸೊ ಈ ವ್ಲಾಗ್ಗಳು ಹೇಗಾಗುತ್ತೆ ಅಂದರೆ, ಸಕ್ಸಸ್ ಅನ್ನೋದು ಒಂದ್ಸತಿ ನಾವು ಕೈ ಹಿಡ್ಕೊಂಡ್ರೆ ಅದು ಆಲ್ರೆಡಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ, ನಮ್ಮ ಒಂದು ಮೈಂಡ್ಸೆಟ್ಟಿಂದ ನಾವು ಅದನ್ನು ಬಿಟ್ಬಿಡ್ತೀವಿ. ವೀಡಿಯೋ ಮಾಡಬೇಕಾ ಮಾಡಬಾರ್ದಾ, ಈ ಒಂಥರ ಕ್ಲಾರಿಫಿಕೇಶನ್ ಇರಲ್ಲ ನೋಡಿ. ಆವಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಹೌದು, ಬೆಳಗ್ಗೆ ಎದ್ದ ತಕ್ಷಣ ನಾನು ಇಲ್ಲಿ ಕಾಫಿನೂ ಕುಡಿದೆ, ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಅಡುಗೆ ಅಂದರೆ ಸಾಂಬಾರು ಒಂದು ರೆಡಿ ಮಾಡೋದಕ್ಕೆ, ಮಸಾಲೆ ಸಾಂಬಾರು, ಕಡಲೆಕಾಳು ನೆನೆಸಿದೆ, ಅದ್ರ ಜೊತೆಗೆ ಪಡ್ಲುಕಾಯಿ ಇತ್ತು. ಸೊ ಅದನ್ನು ಹಾಕಿ ಮಸಾಲೆ ಗೊಜ್ಜು ಅಥವಾ ಸಾಂಬಾರ್ ರೀತಿ ಟೈಪಲ್ಲಿ ಮಾಡೋಣ, ಯಾಕಂದರೆ ಇಡ್ಲಿ ಇವತ್ತು ತಿಂಡಿ. ಹಾಗಾಗಿ ಮಗುಗೆ ಲಂಚ್ ಬಾಕ್ಸ್ಗೂ ಅವಶ್ಯಕತೆ ಇರುತ್ತಲ್ವಾ. ಸೊ ಚಟ್ನಿ ಮಾಡೋದಕ್ಕಿಂತ ಸೊ ಸಾಂಬಾರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಸಾಂಬಾರ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಇವತ್ತು ನಾನು ಒಂದು ವಿಷಯ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಇವಾಗ ಸ್ವಲ್ಪ ವಿಂಟರ್ ಟೈಮ್ ಅಥವಾ ಚಳಿಗಾಲ ಅಂತಲೇ ಹೇಳ್ಬೋದು. ಸೊ ಈ ಟೈಮಲ್ಲಿ ಮಳೆನೂ ಬರ್ತಾ ಇರುತ್ತೆ, ಚಳಿನೂ ಇರುತ್ತೆ. ಆದರೆ ಏನಾಗುತ್ತೆ ಅಂದರೆ, ಕೆಲವೊಬ್ರಿಗೆ ಬಾಡಿಯಲ್ಲಿ ಚೇಂಜಸ್ ಕೂಡ ಆಗುತ್ತೆ. ಅಂದರೆ ಕೆಲವೊಬ್ಬರಿಗೆ ಈ ವಾತಾವರಣ ಸೆಟ್ ಆಗಲ್ಲ, ಬೇಗ ಕೆಲಸ ಮಾಡಬೇಕು ಅನ್ಸಲ್ಲ, ಈ ಥರ ನನಗೂ ಕೂಡ ಆಗುತ್ತೆ. ನನಗೆ ಏನಂದರೆ ಬಾಡಿ ಕೋಲ್ಡು ಆಗುತ್ತೆ ಆ್ಯಂಡ್ ಹೀಟು ಕೂಡ ಆಗುತ್ತೆ, ಎರಡೂ ರೀತಿ. ಈಗ ನನಗೆ ಬೇಸಿಗೆಯಲ್ಲೂ ಕೂಡ ಆಗಲ್ಲ, ಯಾಕಂದರೆ ಆ ಟೈಮಲ್ಲಿ ಎಷ್ಟು ತಂಪಾಗಿರೋಂಥ ಆಹಾರ ತಗೋತೀವೋ ಅಷ್ಟು ನನಗೆ ತುಂಬ ಒಳ್ಳೆಯದು. ಈ ಟೈಮಲ್ಲಿ ನನಗೆ ಜಾಸ್ತಿ ಕೆಲಸ ಮಾಡೋದಕ್ಕಾಗಲ್ಲ. ನನಗೆ ಅಂತಲ್ಲ, ನಿಮ್ಮಲ್ಲೂ ತುಂಬ ಜನಕ್ಕೆ ಈ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಇರಬಹುದು ಅಲ್ವಾ. ಸೊ ರೀಸೆಂಟ್ಲಿ ನನಗೂ ಕೂಡ ಅನಿಸ್ತಾ ಇತ್ತು ನನ್ನ ಬಾಡಿ ವೆಯ್ಟ್ ತುಂಬ ಜಾಸ್ತಿ ಆಗಿದೆ ಅಂತ. ಸೊ ಹಾಗಾಗಿ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಕೆಲವೊಂದು ಡಯಟ್ ಪ್ಲಾನ್ಸ್ಗಳನ್ನ ಫಾಲೋ ಅಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬಾಡಿ ವೆಯ್ಟ್ ಜಾಸ್ತಿ ಆದರೆ ನಿಮ್ಗೆ ಖಂಡಿತವಾಗೂ ನಿಮ್ಮ ಆರೋಗ್ಯಕ್ಕೆ ಎಷ್ಟು ಅಪಾಯ ಅಂದರೆ, ನಿಮಗೆ ಹೆಲ್ತ್ ಮೇಲೆ ತುಂಬ ಅಂದರೆ ತುಂಬ ಕಾನ್ಸಂಟ್ರೇಷನ್ ಇರಲೇಬೇಕಾಗುತ್ತೆ, ಫುಡ್ ಮೇಲೂ ಅಷ್ಟೇ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾನು ಇದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಅಂದಾಗಲೇ ನೀವೊಂದು ಲಿಮಿಟ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅದನ್ನು ಕಡಿಮೆ ಮಾಡ್ಕೋಬಹುದು. ಸೊ ಇಡ್ಲಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಇಡ್ಲಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು ರೆಸಿಪಿ. ನಾನು ಅದೆಲ್ಲ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ನನಗೆ ಕೆಲವೊಂದ್ಸತಿ ವೀಡಿಯೋ ಅಷ್ಟೊಂದು ಶೂಟ್ ಮಾಡೋದಕ್ಕೆ ಟೈಮೂ ಆಗಲ್ಲ, ಯಾಕಂದರೆ ಮಗುನ ಕ್ಲಾಸಿಗೆ ಕಳಿಸ್ಬೇಕಾಗಿರುತ್ತೆ. ಆ ಟೈಮಲ್ಲಿ ವೀಡಿಯೋ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟೇ ಬರೋದಿಲ್ಲ. ಸೊ ಅಡುಗೆ ಮನೇಲಿ ಅದು ಇದು ಎಲ್ಲ ಆ ಕಡೆ ಈ ಕಡೆ ಮಡಗ್ತಾ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಸೊ ಫಸ್ಟು ಬಂದು ಇಲ್ಲಿ ದೇವ್ರ ಮನೇಲಿ ಕ್ಲೀನ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾವು ಆದಷ್ಟು ಬೇಗ ಕ್ಲೀನ್ ಮಾಡ್ಕೊಳ್ಳೋದು ಬಹಳಷ್ಟು ಒಳ್ಳೆಯ. ಫ್ರೆಂಡ್ಸ್, ಇದೊಂದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಒಂದು 4 ಮಿನಿಟ್ಸ್ ಒಳಗಡೆ ಈ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಇದ್ರ ನೆಕ್ಸ್ಟ್ ವೀಡಿಯೋನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋಕ್ಕೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನಾನು ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಮಾಡಿದೆ, ಸೊ ಕಳಸ ಯಾವ ರೀತಿ ಸ್ಥಾಪನೆ ಮಾಡಿದೆ, ಇದನ್ನೆಲ್ಲ ಸ್ಮಾಲಾಗಿ ಒಂದು ಮಿನಿ ವ್ಲಾಗ್ ಮಾಡಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.